ಮಾಡಿದ್ರೆ ಮಾತ್ರ ಆಗೋದಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ತಗೋಬೇಕು ಅಂತಂದ್ರೆ ಬರೀ ಬೀಜೊಳಗೆ ಹೋರಾಟ ಮಾಡಿದ್ರೆ ಆಗೋದಿಲ್ಲ, ಪಾರ್ಲಿಮೆಂಟ್ನೊಳಗೆ ಹೋರಾಟ ಮಾಡಬೇಕು. ಅವಾಗ ಭಾರತದ ಪಾರ್ಲಿಮೆಂಟ್ ಇರಲಿಲ್ಲ, ಪಾರ್ಲಿಮೆಂಟ್ ಇರ್ಲಿತ್ತು ಅದು ಬ್ರಿಟನ್ ಒಳಗೆ ಇತ್ತು. ಅದು ಭಾರತ ದೇಶದ ಹಣೆಬರ ಬರಿತಾ ಇದ್ದದ್ದು ಬ್ರಿಟನ್ ದೇಶದ ಪಾರ್ಲಿಮೆಂಟ್. ಅಂಬೇಡ್ಕರ್ ಬ್ರಿಟನ್ ದೇಶದ ಪಾರ್ಲಿಮೆಂಟಿನೊಳಗೆ ಹೋಗಿ ಬ್ರಿಟನ್ ದೇಶದ ಪ್ರಧಾನಮಂತ್ರಿಗೆ ಜೊತೆಗೆ ಮಾತುಕತೆ ಮಾಡಿ ಭಾರತ ದೇಶದ ದಲಿತರ ಬಗ್ಗೆ, ಭಾರತ ದೇಶದ ದುಡಿಯುವ ವರ್ಗದ ಬಗ್ಗೆ, ಜನಸಾಮಾನ್ಯರ ಬಗ್ಗೆ ಕಷ್ಟ ಸುಖ ಹೇಳಿ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿರ್ತಕ್ಕಂಥ ಬಹಳ ದೊಡ್ಡ ಮನುಷ್ಯ ಅಂಬೇಡ್ಕರ್ ಅನ್ನುವಂಥದ್ದನ್ನು ನಾವು ಮರಿಬಾರದು. ನಾನು ಭಾಳ ಮುಖ್ಯವಾಗಿ ಇವತ್ತು ಪ್ರಸ್ತುತ ಏನಿದು ಪ್ರಸ್ತುತ ವಿದ್ಯಮಾನಗಳು ಮತ್ತು ಭಾರತದ ಸಂವಿಧಾನ ಅನ್ನುವಂಥ ವಿಷಯವನ್ನು ನೀವೆಲ್ಲ ಕೊಟ್ಟಿರಿ ನನಗೆ, ಇದ್ರ ಮೇಲೆ ಮಾತಾಡ್ರಿ ಅಂತೇಳಿ. ಇದು ಎಲ್ಲಿಂದ ಶುರು ಮಾಡ್ಕೋಬೇಕಂತಲೇ ಗೊತ್ತಾಗೋದಿಲ್ಲ ನನಗೆ. ಪ್ರಸ್ತುತ ವಿದ್ಯಮಾನಗಳು ಅಂತೇಳಿ ನಾನು ನಿನ್ನೆ ಯೋಚನೆ ಮಾಡೋ ಟೈಮಿಗೆ ಪ್ರಸ್ತುತ ವಿದ್ಯಮಾನ ಎಲ್ಲಿಂದ ಶುರು ಮಾಡ್ಕೋಬೇಕು ಅಂತಂದರೆ ಮೊನ್ನೆದೇನ ನಡೆದಿರ್ತೈತಲ್ಲ ಅಲ್ಲಿಂದ ಶುರು ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ನಿನ್ನೆ ರಾತ್ರಿ ಓದೋ ಟೈಮಿಗೆ ನಾನು ಎಲ್ಲಿಂದ ಶುರು ಮಾಡ್ಕೋಬೇಕು ಅಂತಂದರೆ ನಿನ್ನೆ ಮಧ್ಯಾಹ್ನ ಒಂದು ಏನೋ ನಡೆದೈತಿ ಅಲ್ಲಿಂದ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇಲ್ಲಿಗೆ ಬಂದು ಮಾತಾಡೋ ಇಲ್ಲಿಗೆ ಬಂದು ಇಲ್ಲಿ ಮಾತಾಡ್ಬೇಕಂತೇಳಿ ಇಲ್ಲಿ ಬರಕತ್ತೀನಿ. ಫೋನ್ ತೆಗೆದೆ ನಮ್ಮ ತಂಬಳಿ ಸರ್ ಅವ್ರ ಜೊತೆಗೆ, ವಾಟ್ಸಪ್ಪು ಫೇಸ್ಬುಕ್ಕು ಸ್ವಲ್ಪ ನೋಡ್ಕೊಂತ ಬಂದೆ ಈ ದೇಶದಾಗ ಏನೇ ನಡೆದೈತಿ ಅಂತ ಹೇಳಿ ಅಂತೇಳಿ. ಯಾಕಂದರೆ ಪ್ರಸ್ತುತ ವಿದ್ಯಮಾನ ಅಂತ ಕೊಟ್ಟಿರಲ್ಲ ನೀವು. ಪ್ರಸ್ತುತ ಅಂದರೆ ರೀಸೆಂಟ್, ಅಗದಿ ಇತ್ತಿತ್ತಲಾಗ ಈಗ ಏನಾಗಕತ್ತೈತಿ ಅಂತ, ಅಗದಿ ಈಗ ಏನಾಗಕತ್ತೈತಿ ದೇಶದಾಗ ಅಂತೇಳಿ ನಾನು ಫೋನ್ ನೋಡಕತ್ತೀನಿ. ಏನಾಗಕತ್ತೈತಿ ಈಗ? ನಿನ್ನೆ ರಾತ್ರಿ, ನಿನ್ನೆ ರಾತ್ರಿ ಇನ್ನು ನಿನ್ನೆ ರಾತ್ರಿ ಡೆಲ್ಲಿಯ ಒಂದು ಯೂನಿವರ್ಸಿಟಿಯ ಒಳಗೆ ಪೊಲೀಸರು ನುಗ್ಗಿ, ಯೂನಿವರ್ಸಿಟಿ ಒಳಗೆ ರೀ, ಹೊರಗಲ್ಲ, ಯೂನಿವರ್ಸಿಟಿ ಒಳಗೆ ಹಾಸ್ಟೆಲ್ನಾಗೆ ಪೊಲೀಸರು ನುಗ್ಗಿ ಹುಡುಗರನ್ನ ಎಳೆದಾಡಿ ಬರೋಬ್ಬರಿ ಹೊಡೆದಾಕಿದ್ದಾರೆ. 36 ಅಂತ ಸುದ್ದಿ ಬಂದೆ, 36 ಅಂತ ಸುದ್ದಿ ಬಂದೆ. ಮತ್ತು ನಿಂತಿರ ಗಾಡಿಗಳ ಮೇಲೇ ಪೊಲೀಸರೇ ನಿಂತಿರ ಗಾಡಿ ಬೈಕ್ ಬೈಕ್ಗಳ ಮೇಲೆ ವಿಜುವಲ್ಸ್ ಅದಾವೆ ಇಲ್ಲಿ, ಬೈಕ್ಗಳ ಮೇಲೆ ಸ್ಟ್ರೈಕ್ ಮಾಡೋದ್ರ ಮೇಲೆ ಹೊಡೆಯೋದು ಅದು ಕರೆಕ್ಟ್, ಅದು ಅದು ಮಾಮೂಲಿ, ಅದು ಅದು ಮಾಮೂಲಿ. ನಿಂತಿರ ಬೈಕ್ಗಳ ಮೇಲೆ ಲಾಠಿ ತಗೊಂಡು ಅದು ಪೂರಾ ಗಾಡಿ ಎಲ್ಲ ಡ್ಯಾಮೇಜ್ ಆಗಂಗೆ ಹೊಡಿತಿರುವಂಥ ಸೀನ್ಗಳನ್ನು ನೋಡಿದೆ. ಪ್ರಸ್ತುತ ವಿದ್ಯಮಾನ ಇದು. ನಾನು ಯೋಚನೆ ಮಾಡಿದೆ ಹೆಂಗಿದನ್ನು ಅರ್ಥ ಮಾಡ್ಕೋಬೇಕು. ಯಾರಾದರೂ ನೌಕರಿ ಮಾಡೋರು ಗಾಡಿಯನ್ನು ಹೊಡಿಬೇಕು ಅಂತ ಅನಿಸ್ತೈತೆ ಅವರಿಗೆ, ಯಾರಿಗಾದರೂ ಈ ಸೀನ್ ನೋಡೋರಿಗೆ ಪೊಲೀಸರ ಮೇಲೇ ಸಿಟ್ಟು ಬರ್ತದೆ, ಅಗದಿ ನೋಡಿದ್ರೆ ಪೊಲೀಸರ ಮೇಲೆ ಸಿಟ್ಟು ಬರ್ತದೆ. ಬಟ್ ನನಗೆ ಸ್ವಲ್ಪ ತಲೆ ಇದೆ, ಹಂಗೆ ಇದಕ್ಕಿದ್ದಂಗೆ ಹಂಗೆ ತೀರ್ಮಾನ ಮಾಡೋಕ್ಕೆ ಬರಲ್ಲ. ಇದ್ರ ಹಿಂದೆ ಒಂದು ರಾಜಕಾರಣ ಇರ್ತದೆ, ಇದ್ರ ಹಿಂದೆ ಒಂದು ಶಕ್ತಿ ಇರ್ತದೆ. ಪೊಲೀಸರು ಕೂಡ ನೌಕರಿ ಮಾಡಕ್ಕೆ ಹೋಗಿರ್ತಾರೆ, ಅಲ್ಲಿ ಪೊಲೀಸರ ಮೇಲೆ ಒಬ್ಬ ಧಣಿ ಇರ್ತಾನೆ, ಒಬ್ಬ ಬಾಸ್ ಇರ್ತಾನೆ ಆದೇಶ ಕೊಡುವಂಥದ್ದು, ಒಬ್ಬ ಎಸ್ ಪಿ ಅಂತ ಅನ್ಕೊಂಡ್ರಿ ನೀವು, ಡಿ ಜಿ ಡಿ ಐ ಜಿ ಅಂತ ಅನ್ಕೊಂಡ್ರಿ. ಆದರೆ ಆಜ್ಞೆ ಫೈನಲ್ ಅಲ್ಲ, ಅದಕ್ಕೂ ಆದೇಶ ಕೊಡುವಂಥ ಒಬ್ಬತ ಡೆಲ್ಲಿ ಪಾರ್ಲಿಮೆಂಟ್ ಒಳಗೆ ಒಬ್ಬತ್ತಿರ್ತಾನೆ ಬಾಸ್, ಬಾಸ್ ಹೋಮ್ ಮಿನಿಸ್ಟರ್ ಅಂತ ನಾವು ಕರಿತೀವಿ. ಆತೇನಾದರೂ ಬಾಯಿಗೆ ಬಂದಂಗೆ ಪೊಲೀಸ್ ಆಫೀಸರ್ಗೆ ಬೈದು ನೀವೇನು ಮಾಡಕತ್ತೀರಿ, ಹುಡುಗರಲ್ಲಿ ಸ್ಟ್ರೈಕ್ ಮಾಡಕತ್ತಾರ, ಏನು ಕಾಯಕತ್ತೀರಿ ಅಂಥೇಳಿ ಎರ ಬರೀ ಚಾರ್ಜ್ ತಗೊಂಡು ನೀವೇನು ಮಾಡ್ತೀರೋ ಗೊತ್ತಿಲ್ಲ ಅದನ್ನು ಮಟ್ಟ ಹಾಕಬೇಕು ಅಂಥೇಳಿ ಸಿಟ್ಟು ಹಚ್ಚಿ ಬಾಯಿಗೆ ಬಂದಂಗೆ ಬೈದರೆ ಪೊಲೀಸ್ ಅಧಿಕಾರಿಗಳು ಏನು ಮಾಡಬೇಕು, ಏನು ಮಾಡಬೇಕು ಪೊಲೀಸ್ ಅಧಿಕಾರಿಗಳು? ಹಂಗಾಗಿ ಆ ಬಾಸಿನ ಪರ್ಮಿಷನ್ ಕೇಳಿ ಹೆಂಗಾರು ಮಾಡಿ ಇದನ್ನು ಮಟ್ಟ ಹಾಕಬೇಕು ಅಂತೇಳಿ ಪೊಲೀಸರು ಅಲ್ಲಿ ಯಾವ ರೀತಿ ಮಾಡಬಾರ್ದು ಆ ರೀತಿ ಮಾಡಿ ಅದನ್ನು ಕಂಟ್ರೋಲ್ ತರೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇಡೀ ದೆಹಲಿ ಹೊತ್ತು ಉರಿ ಹಾಕತ್ತೀವಿ ಇವತ್ತು, ನಾವಿಲ್ಲಿ ಚೆಂದಾಗಿ ಭಾಷಣ ಮಾಡಕತ್ತೀವಿ, ದೆಹಲಿ ಹೊತ್ತು ಉರಿ ಹಾಕತ್ತದೆ. ಮೂರು ಹೆಣ ನಿನ್ನೆ ರಾತ್ರಿ ಬಿದ್ದಿದ್ದಾರೆ, ಬೆಂಕಿ ಹಚ್ಚಲಾಗ್ತಾ ಇದೆ. ಕೆಲವು ವರದಿಗಳು ಹೇಳ್ತಾ ಇದ್ದಾರೆ ರಾತ್ರಿ ಫೋಟೋ ಹಿಡಿದು ತೋರಿಸ್ತಾ ಇದ್ದಾರೆ, ಬೆಂಕಿ ಹಚ್ಚಿದ್ದು ಪೊಲೀಸರು ಹುಡುಗರ ಮೇಲೆ ಹಾಕಕತ್ತಾರೆ ಅಂತ. ಅದು ಸತ್ಯ ಆಮೇಲೆ ಸಂಶೋಧನೆ ಗೊತ್ತಾಗ್ತದೆ, ಅದು ನಾನು ಹೇಳಬೇಕಾಗಿಲ್ಲ. ಇದು ಪ್ರಸ್ತುತ ವಿದ್ಯಮಾನ. ಯಾಕೆ ಹಿಂಗೆಲ್ಲ ಆಗಕತ್ತೈತಿ ಅಂತಂದ್ರೆ ಒಂದು ಹೊಸ ಕಾನೂನು ತಂದ, ಹೊಸ ಕಾನೂನು ಏನು ಅಂತಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ. ಪೌರತ್ವ ತಿದ್ದುಪಡಿ ಕಾಯ್ದೆ ಏನಪ್ಪ ಅಂತಂದ್ರೆ, ನಾನು ಅದನ್ನು ಡಿಟೇಲ್ ಹೋಗಲ್ಲ, ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದೈತಿ, ನಮ್ಮ ಡಿಟೇಲ್ ಒಳಗೆ ಹೋಗಲ್ಲ. ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಅಂತಂದ್ರೆ ಏನಪ್ಪ ಅಂತಂದ್ರೆ, ಭಾರತ ದೇಶದೊಳಗೆ ಪೌರತ್ವ ಯಾರು ಇರಬೇಕು ಅಂತಂದ್ರೆ ಅಲ್ಲಿಂದ ಬಂದಿರೋರ ಪೈಕಿ, ಬೇರೆ ದೇಶದಿಂದ ಬಂದಿರೋರ ಪೈಕಿ, ಬೇರೆ ದೇಶದಿಂದ ಬಂದಿರೋರು ಹಿಂದೂಗಳಾಗಲಿ ಅವ್ರಿಗೆ ಪರ ಸಹಿ, ಕ್ರಿಶ್ಚಿಯನ್ ಆದರೂ ಸಹಿ, ಬೌದ್ಧರಾದರೂ ಸಹಿ, ಜೈನರಾದರೂ ಸಹಿ, ಆದರೆ ಸಾವಿರಾದ್ರೆ ಮಾತ್ರ ಬೇಡ ಒಂದು ತಿದ್ದುಪಡಿ ಮಾಡ್ಯಾರ, ಸಾವಿರಾದ್ರೆ ಮಾತ್ರ ಬೇಡ ಅಂತ ತಿದ್ದುಪಡಿ ಮಾಡ್ಯಾರ. ಇದಕ್ಕಿದೆ ಜಗಳ ಹತ್ತಿತ್ತು ಅಲ್ಲ, ಓಕೆ ಅನ್ನಂಗಿದ್ರೆ ಎಲ್ಲರೂ ಓಕೆ ಅಂತ ಅಂದ್ಬಿಡ್ರಿ, ಬೇಡ ಅನ್ನಂಗಿದ್ರೆ ಯಾರು ಬೇಡ್ರಿ, ನಿಮ್ಗೆ ಯಾರ್ಯಾರು ಗೊತ್ತಾಗೋದಿಲ್ಲ ಇದು. ಅಗದಿ ಸ್ವಲ್ಪ ತಲೆ ಇದ್ರೆ ಸಾಕು ಎಲ್ಲರಿಗೂ ಗೊತ್ತಾಗಿರೋದು, ಅಂದರೆ ತಲೆ ಇದ್ರಲ್ಲ ಮನಸ್ಸಿನಾಗ ಕಸ ಇಲ್ಲದ್ರೆ ಎಲ್ಲರಿಗೂ ಗೊತ್ತಾಗ್ತಿ. ಮನಸ್ಸಿನಾಗ ಸ್ವಲ್ಪ ಏನಾರ ಕಸ ಇಟ್ಕೊಂಡ್ರೆ, ವಿಷ ಇಟ್ಕೊಂಡ್ರೆ ಅಗದಿ ಸರಳ, ಏನಾರ ಏನಾರು ಇರ್ಬೋದು ಕೂಡ ಹೌದು ಮಾಡಿರ್ತಾನ ಅಂದ್ರು, ವಿಷ ಇದ್ರೆ ಅಗದಿ ಎಲ್ಲರಿಗೂ ಗೊತ್ತಾಗ್ತದೆ. ಮಾಡಂಗಿದ್ರೆ ಎಲ್ಲರೂ ಒಂದೇ ಕಾನೂನು ಮಾಡ್ಬೇಕಾ? ಈ ರೀತಿ ಮಾಡೋದಕ್ಕೆ ಈ ಜಗಳ ಹಾಕ್ಕೊಂಡದ, ಇದು ಪೌರತ್ವ ಕಾಯ್ದೆ.
ಅಂಬೇಡ್ಕರ್ನ ನೆನಪು ಮಾಡ್ಕೊಂಡು ಯಾಕೆ ಇದು ಮಾತಾಡಿರ್ತಿರ್ತೀನಿ ಅಂತಂದರೆ, ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಈ ದೇಶ ಹಿಂಗಾಗಬೇಕಂತ ಬಯಸಿರಲಿಲ್ಲ. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಈ ದೇಶ ಧರ್ಮನಿರಪೇಕ್ಷ ಆಗಬೇಕು, ಸೆಕ್ಯುಲರ್ ದೇಶ ಆಗಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಮೊದಲನೇ ಪುಟದೊಳಗಡೆಗೆ ಪ್ರಿಯಾಂಬಲ್ ಅಂತ ಕರಿತೀವಿ. ಹೊಸ್ತಲು, ಈಗ ಮನೆ ಒಳಗೆ ಹೋಗೋದಕ್ಕೆ ಹೊಸ್ತಲು ಇರ್ತೈತೆ, ಅದು ಮನೆಗೆ ಬಂದ ಸೊಸೆ ಹೊಸ್ತಲ ಮೇಲೆ ಮಳೆ ಹೊಡೆದ ಒಳಗೆ ಬರುತ್ತೆ ಹೊಸ್ತಲು ತಲೆ ತಲಬಾಗಲು. ತಲಬಾಗಲಿದ್ದಂಗೆ ಸಂವಿಧಾನಕ್ಕೆ ತಲಬಾಗಲಿದ್ದಂಗೆ ಸಂವಿಧಾನಕ್ಕೆ ಒಂದು ಪೀಠಿಕೆ ಇದೆ. ಆ ಪೀಠಿಕೆ ಒಳಗಡೆಗೆ ಏನಂತ ಬರ್ತಾರಪ್ಪ ಅಂತಂದರೆ, ಭಾರತ ದೇಶ ಪ್ರಜಾಸತ್ತಾತ್ಮಕ ಧರ್ಮ ನಿರಪೇಕ್ಷ, ಸೆಕ್ಯುಲರ್ ಸೋಷಲಿಸ್ಟ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಎನ್ನುವಂಥ ಮಾತಿದೆ. ಸೆಕ್ಯುಲರ್ ಸೋಷಲಿಸ್ಟ್ ರಿಪಬ್ಲಿಕ್ ಅಂತ ಶಬ್ದಗಳನ್ನು ಸೇರಿಸ್ತಾರೆ. ಇದ್ರಾಗ ನಾನು ಸೆಕ್ಯುಲರ್ ಅನ್ನೋ ಶಬ್ದದ ಮೇಲೆ ಭಾಳ ಇವತ್ತು ನಾನು ನಿಮ್ಗೆ ಗಮನ ಸೆಳೆದಿದ್ದೆ. ಸೆಕ್ಯುಲರ್ ಅಂದ್ರೆ ಏನು ಅಂತಂದರೆ, ಜಾತಿ ಧರ್ಮ ಅಂತ ಭೇದ ಮಾಡಬೇಡ್ರಪ್ಪ ಅಂತ. ಸೆಕ್ಯುಲರ್ ಅಂದ್ರೇನು, ಎಲ್ಲ ಧರ್ಮನೂ ಒಂದೇ, ಜಾತಿ ಧರ್ಮ ಅಂತ ಭೇದ ಭಾವ ಮಾಡಬಾರದು ಅಂತೇಳಿ ಸಂವಿಧಾನದೊಳಗಡೆಗೆ ಹೇಳ್ತೀನಿ. ಆದರೆ ಇವತ್ತು ಕಾನೂನೇ ಪಾರ್ಲಿಮೆಂಟ್ನೊಳಗಡೆ ಹೆಂಗೆ ಪಾಸ್ ಆಗತ್ತೆ ಅಂತಂದರೆ, ಈ ಧರ್ಮದವ್ರು ಇರಲಿ, ಈ ಧರ್ಮದವ್ರು ಬೇಡ, ಇವರು ಸರಿ ಇವರು ತಪ್ಪು, ಹಂಗೆ ಅನ್ನೋ ರೀತಿ ಭೇದ ಭಾವ ಐತೆ. ಅಂದರೆ ಇದನ್ನು ನಾನು ಯಾಕೆ ಹೇಳಕತ್ತೀನಿ ಅಂತಂದರೆ, ಇದು ಸಂವಿಧಾನಕ್ಕೆ ವಿರುದ್ಧವಾದ ಒಂದು ನಡೆ.